ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಹರೀಶನ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ, ನೀವು ತಮ್ಮನೆಯಲ್ಲಿ ನೋಡಿರ್ತೀರ ಇವಾಗಲೇ, ನಾವು ಇವತ್ತು ಬೆಲೆಕೇರಿ ಬಂದರಿಗೆ ಹೋಗ್ತಾ ಇದ್ದೀವಿ. ನಮ್ಮೂರಿನ ಬಂದರ್ ತೋರಿಸ್ಬೇಕು ಅಂತ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ಎಂಡ್ ತನಕ ನೋಡಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಹೋಗೋಣ ಬೆಲೆಕೇರಿ ಬಂದರಿಗೆ, ಒಂದ್ರೂ ನೋಡ್ಕೊಂಡು ಬರೋಣ. ಈ ಕಡೆ ನೋಡಿ ಸ್ನೇಹಿತರೆ, ಇದು ಮ್ಯಾಗ್ನೀಸ್ ಮತ್ತು ಕಬ್ಬಿಣದ ಅದರಗಳೆಲ್ಲ ಅವಾಗ ರಫ್ತಾಗ್ತಿತ್ತಲ್ಲ ಬೇರೆ ಬೇರೆ ದೇಶಕ್ಕೆ, ಇವಾಗ ರಫ್ತಾಗ್ತಿಲ್ಲ. ಇದೆಲ್ಲ ಇವಾಗ ಇದರ ಆಚೆ ಇದೆ, ಇವಾಗ ಈಗಲೂ ಇದೆ. ಈ ಕಡೆಯಿಂದ ನೋಡಿ, ಈ ಕಡೆಯಿಂದ ಮ್ಯಾಗ್ನೀಸ್ ಗಾಡಿಗಳೆಲ್ಲ ಲೋಡಾಗಿ ಇಲ್ಲಿಂದನೇ ಬರ್ತಾಯಿತ್ತು. ಈ ಕಡೆಯಿಂದ ಬಂದು ಇಲ್ಲಿ ಗೇಟ್ನ ಒಳಗೆ ಹೋಗ್ತಿತ್ತು ಇಲ್ಲಿಂದ. ಆ ಕಡೆಯೆಲ್ಲ ಫುಲ್ ಮ್ಯಾಗ್ನೀಸ್ ಇದೆ ಇವಾಗಲೂ. ಇಲ್ಲಿ ಕರಾವಳಿ ಪೊಲೀಸ್ ಠಾಣೆನೂ ಇದೆ ಈ ಕಡೆ. ಇಲ್ಲೆಲ್ಲ ಕಾವಲು ಕಾಯ್ತಾ ಇರ್ತಾರೆ ಇವಾಗಲೂ ನೋಡಿ, ಕರಾವಳಿ ಕಾವಲು ಪೊಲೀಸ್ ಠಾಣೆ ಬೆಲೆಕೇರಿ. ಸ್ವಾಗತ ಸ್ನೇಹಿತರೆ ಬೆಲೆಕೇರಿ ಬಂದರಿಗೆ. ನೋಡ್ಬೋದು ನೀವು ಬೆಲೆಕೇರಿ ಬಂದರು ಹೇಗಿದೆ ಅಂತ ನೋಡಿ. ಈ ಕಡೆ ಎಲ್ಲ ಬೋಟ್ಗಳೆಲ್ಲ ನಿಲ್ಸಿಕ್ಕಿದ್ದಾರೆ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ತುಂಬ ಬೋಟ್ಗಳಿದ್ದಾವೆ, ಇಲ್ಲಿ ಎಲ್ಲ ಇವಾಗ ನಿಲ್ಸಿಟ್ಟಿದ್ದಾರೆ. ನಮ್ಮ ಬೆಲೆಕೇರಿಯಲ್ಲಿ ಅತಿ ಹೆಚ್ಚು ಕಾರ್ವಿ ಸಮಾಜದವರೇ ಇದ್ದಾರೆ ಇಲ್ಲಿ. ಇದು ಅವರ ಕುಲ ಕಸಬು ಅಂತ ಹೇಳ್ಬೋದು. ಹಾಗೇ ಅವ್ರ ಕುಟುಂಬದವರೆಲ್ಲ ಇದನ್ನೇ ನಂಬಿಕೊಂಡು ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ತುಂಬ ವರ್ಷಗಳಿಂದ ಇಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಬೋಟಲ್ಲಿ ಇಲ್ಲ ಅಂದರೂ ಸುಮಾರು 10 ಜನ ಇರ್ತಾರೆ ಇಲ್ಲಿ. ಒಂದಿನ ಮೀನು ಹಿಡಿಲಿಕ್ಕೆ ಹೋದರೆ ಒಂದು ಬೋಟಲ್ಲಿ 10 ಜನ ಹೋಗ್ತಾರೆ. ಮನೆಗೆ ವಾಪಸ್ ಬರಲಿಕ್ಕೆ ಇಲ್ಲಾಂದರೂ ಒಂದು 2-3 ದಿನ ಆಗುತ್ತೆ. ಅವ್ರು ಮೀನು ಸಿಕ್ಕಿದಂಗೆ, ಮೀನು ಸಿಕ್ಕಿದ್ರೆ ಬೇಗ ಬರ್ತಾರೆ, ಸಿಕ್ಕಿಲ್ಲ ಅಂದರೆ 2-3 ದಿನ ಆಗುತ್ತೆ. ನೋಡಿ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಎಲ್ಲ ಬೋಟ್ಗಳಿಗೂ ಒಂದೊಂದು ರೀತಿಯ ಒಂದೊಂದು ಫ್ಲ್ಯಾಗ್ಗಳನ್ನು ಹಾಕಿದ್ದಾರೆ. ಅತಿ ಹೆಚ್ಚು ಇಲ್ಲಿ ಇಂಡಿಯನ್ ಫ್ಲ್ಯಾಗ್ಗಳನ್ನೇ ಹಾಕಿದ್ದಾರೆ ಇಲ್ಲಿ. ಒಂದೊಂದು ಬೋಟಿಗೆ ಬಜರಂಗಿ ಫ್ಲ್ಯಾಗ್ಗಳನ್ನು ಹಾಕಿದ್ದಾರೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಬಂದರು ಅಂದರೆ ನಮ್ಮ ಮಂಗಳೂರು ಬಂದರು ಅಂತ ಹೇಳ್ಬೋದು. ಹಾಗೆಯೇ ಎರಡನೇ ಅತಿ ದೊಡ್ಡ ಬಂದರು ಅಂದರೆ ನಮ್ಮ ಬೆಲೆಕೇರಿ ಬಂದರು. ಇಲ್ಲಿ ಮೊದಲು ಹಡಗುಗಳನ್ನೆಲ್ಲ ಇಲ್ಲಿ ಮ್ಯಾಗ್ನೀಸ್ ಮತ್ತು ಕಬ್ಬಿಣದ ಅದಿರುಗಳಿದೆಯಲ್ಲ, ಅದನ್ನು ರಫ್ತು ಮಾಡಲಿಕ್ಕೆ ಬಳಸ್ತಾ ಇದ್ರು ಇಲ್ಲಿ. ಅದರಿಂದ ಹೊಸಪೇಟೆ ಮತ್ತು ಬಳ್ಳಾರಿ ನಗರಗಳಿಗೆಲ್ಲ ತುಂಬ ಅನುಕೂಲವಾಗಿದೆ ಅಂತ ಹೇಳ್ಬೋದು ಈ ಬಂದರಿಂದ. ನೋಡ್ಬೋದು ನೀವು ಈ ಬಂದರು ಹೇಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಉದ್ದವಾಗಿದೆ ಅಂತ. ಎಷ್ಟು ಬೋಟ್ಗಳನ್ನು ಬೇಕಾದರೂ ನಿಲ್ಲಿಸ್ಬೋದು ಇಲ್ಲಿ. ಆ ಕಡೆ ಏರಿಯಾ ಹಾರ್ವಾಡ ಬರುತ್ತೆ, ಆ ಕಡೆ ಚಲೋ ಬೀಚ್ಗಳೆಲ್ಲ ಇದ್ದಾವೆ. ಹಾರ್ವಾಡ ಬೀಚ್ನ ವ್ಲಾಗ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇಲ್ಲಿ ನೋಡಿ, ಯಾರೋ ಒಬ್ಬ ಇಲ್ಲಿ ಬಲೆ ಹಾಕ್ತಾ ಇದ್ದಾನೆ. ಆವಾಗಲೇ ಬಲೆ ಹೊಡೆದಿದ್ದಾನೆ, ಯಾವುದೋ ಮೀನು ಸಿಕ್ಕಿದೆ ಅನಿಸುತ್ತೆ, ಎಳಿತಾ ಇದ್ದಾನೆ ಇವಾಗ. ಯಾವ ಮೀನು ಸಿಕ್ಕಿದೆ ಅಂತ ಗೊತ್ತಿಲ್ಲ ಇವಾಗ. ಕಮೆಂಟ್ ಹಾಕಿ ಅವನಿಗೆ ಯಾವ ಮೀನು ಸಿಕ್ಕಿರ್ಬೋದು ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಈ ಬಾವ ಬಲೆ ಎಳುಕ್ ತಾಗ್ದ ಅಂದರೆ ಒಂದು ಮುಟ್ಟಿ ಮೀನು ಪಿಕ್ಸ್ ಅಂತ ತಿಳ್ಕೊಳೋದೆ ನಾವು.
ಫ್ರೆಂಡ್ಸ್, ಇಲ್ಲಿ ಸೀಜನ್ಗೆ ಈ ಥರ ವ್ಯೂ ಕಾಣುತ್ತೆ. ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದು ವಿಡಿಯೋ ಶೂಟ್ ಮಾಡಿದ್ದು ಇವಾಗಲ್ಲ, ಇದು ಸೀಜನ್ಗೆ ವಿಡಿಯೋ ಶೂಟ್ ಮಾಡಿಕೊಂಡಿದ್ದು. ಇಲ್ಲಿ ನೋಡಿ, ಈ ಕಡೆಲ್ಲ ಸೀಜನ್ಗೆ ಫುಲ್ ಗಾಡಿ ಬಂದು ನಿಲ್ತವೆ. ಇಲ್ಲೂ ಮೀನುಗಳೆಲ್ಲ ಒಣಸ್ತಾರೆ ಇಲ್ಲಿ, ಆಮೇಲೆ ಮಾರ್ಲಿಕ್ಕೆ ಹೋಗ್ತಾರೆ. ಈ ಕಡೆ ನೋಡ್ಬೋದು ಫ್ರೆಂಡ್ಸ್, ಇದು ನೋಡಿ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್, ಅಂದರೆ ಕರಾವಳಿ ಕಾವಲು ಪಡೆ, ಇದೆಲ್ಲ ಅವ್ರದ್ದು ಬೋಟ್ ಇದು. ಇಲ್ಲೇನಾದರೂ ಅಪಘಾತ ಆಗಿದ್ದರೆ ಇವರು ಇಲ್ಲಿ ಬೇಗನೆ ಬಂದು ಅಪಾಯದಿಂದ ಪಾರು ಮಾಡ್ತಾರೆ. ಇವಾಗ ಸದ್ಯಕ್ಕೆ ಹಗ್ಗ ಕಟ್ಟು ಸೈಡ್ ಇಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಬಾಕ್ಸ್ ಇದೆಯಲ್ಲ, ಅದ್ರಲ್ಲಿ ಮೀನು ಹಾಕಿ ಅದ್ರ ಮೇಲೆ ಐಸ್ ಹಾಕ್ತಾರೆ, ಆಮೇಲೆ ಗಾಡಿಗೆ ಲೋಡ್ ಮಾಡಿ ಕಳಿಸ್ತಾರೆ. ಇದು ಫಿಶ್ ಮಿಲ್ಗೆ, ಮಾರ್ಕೆಟ್ಗೆಲ್ಲ ಹೋಗುತ್ತೆ ಇಲ್ಲಿಂದ. ಇಲ್ಲಿ ನೋಡ್ಬೋದು ಇಲ್ಲಿ, ಇಲ್ಲಿ ಎಲ್ಲ ಕಡೆ ಬಾಕ್ಸ್ ಇಟ್ಟಿದ್ದಾರೆ ಇಲ್ಲಿ. ನೋಡಿ ಸೀಜನ್ಗೆ ಈ ಥರ ಕಾಣುತ್ತೆ. ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಮೀನನ್ನು ಮಾರ್ಲಿಕ್ಕೆ ಹೋಗೋಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವರು. ಇಲ್ಲಿ ನೋಡಿ, ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಬ್ಲಾಗ್. ಇದೇ ಥರ ವೀಡಿಯೋ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವ ವೀಡಿಯೋ, ಎಲ್ಲ ವೀಡಿಯೋ ನಿಮಗೆ ತಲುಪಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಷನ್ನು ಆನ್ ಮಾಡಿಕೊಳ್ಳಿ. ಇದರಿಂದ ನಾವು ಹಾಕುವ ಎಲ್ಲ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತದೆ. ಇದೇ ಥರ ವೀಡಿಯೋ ಮತ್ತೆ ತರ್ತೀನಿ. ಅಲ್ಲಿ ತನಕ ಜೈ ಹಿಂದ್.